ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ದೇವಾನುದೇವತೆಗಳು ಸಹ ತಮ್ಮದೇ ಆದಂತಹ ವಿಭಿನ್ನವಾದ ಆಯುಧಗಳನ್ನು ಹೊಂದಿದ್ದಾರೆ. ಈ ಆಯುಧಗಳನ್ನೆಲ್ಲ ಅಧರ್ಮಗಳ ನಾಶಕ್ಕೆ ದೇವಾನುದೇವತೆಗಳು ಬಳಸಿದ್ದಾರೆ ಎಂಬುದನ್ನು ನಾವು ಅನೇಕ ಪೌರಾಣಿಕ ಸಂಗತಿಗಳಿಂದ ತಿಳಿದುಕೊಂಡಿದ್ದೇವೆ. ಶ್ರೀ ಭಗವಾನ್ ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದಂತಹ ಸಹಸ್ರಾರು ದೇಗುಲಗಳು ನಮ್ಮ ಭಾರತ ದೇಶದಲ್ಲಿವೆ. ಆದರೆ ಮಹಾವಿಷ್ಣು ದೇವರ ಪ್ರತಿ ಅವತಾರದಲ್ಲಿಯೂ ಜೊತೆಗಿದ್ದಂತಹ ಸುದರ್ಶನ ಚಕ್ರವನ್ನೇ ಪ್ರಧಾನ ದೇವರಾಗಿ ಆರಾಧಿಸಲ್ಪಡುವಂತಹ ಏಕೈಕ ದೇಗುಲ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿದೆ. ಈ ದೇಗುಲದಲ್ಲಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡುವುದರಿಂದ ಎಲ್ಲ ರೀತಿಯ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಅದುವೇ ತಮಿಳುನಾಡಿನ ಕುಂಭಕೋಣಂನಲ್ಲಿರುವಂತಹ ಚಕ್ರಪಾಣಿ ದೇಗುಲ. ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿನ ದೇವಾಲಯಗಳ ಪಟ್ಟಣ ಎಂದು ಖ್ಯಾತವಾಗಿರುವಂತಹ ಕುಂಭಕೋಣಂನ ಹೃದಯ ಭಾಗದಲ್ಲಿ ಸ್ಥಿತವಿದೆ ಚಕ್ರಪಾಣಿ ದೇವಾಲಯ. ಇಲ್ಲಿ ಭಗವಾನ್ ಮಹಾವಿಷ್ಣು ದೇವರೇ ಸುದರ್ಶನ ಚಕ್ರದ ರೂಪದಲ್ಲಿ ಚಕ್ರಪಾಣಿ ಎಂಬ ಹೆಸರಿನಿಂದ ಆರಾಧಿಸಲ್ಪಡುತ್ತಲಿದ್ದಾರೆ. ಚಕ್ರಪಾಣಿ ದೇವರು 8 ಕೈಗಳಲ್ಲಿ 8 ಆಯುಧಗಳನ್ನು ಹೊಂದಿದ್ದಾರೆ. ಸ್ಥಳ ಪುರಾಣ. ಹಿಂದೆ ಜಲಂಧರಾಸುರ ಎಂಬ ಅಸುರ 3 ಲೋಕಕ್ಕೂ ಕಂಟಕಪ್ರಾಯನಾಗಿರುತ್ತಾನೆ. ಆತನನ್ನು ಸಂಹರಿಸಲು ಮಹಾವಿಷ್ಣು ದೇವರು ತಮ್ಮ ಸುದರ್ಶನ ಚಕ್ರವನ್ನು ಆತನ ಮೇಲೆ ಪ್ರಯೋಗಿಸುತ್ತಾರೆ. ಸುದರ್ಶನ ಚಕ್ರದ ಪ್ರತಾಪಕ್ಕೆ ಭಯಪಟ್ಟಂತಹ ಜಲಂಧರಾಸುರನು ಪಾತಾಳ ಲೋಕಕ್ಕೆ ತೆರಳಿ ಅಡಗಿಕೊಳ್ಳುತ್ತಾನೆ. ಆದರೆ ಸುದರ್ಶನ ಚಕ್ರವು ಪಾತಾಳಕ್ಕೂ ತೆರಳಿ ಜಲಂಧರಾಸುರನನ್ನು ಸಂಹಾರ ಮಾಡುತ್ತದೆ. ಅನಂತರ ಪ್ರಸ್ತುತ ಕುಂಭಕೋಣಂನ ಚಕ್ರಪಾಣಿ ದೇಗುಲವಿರುವ ಸ್ಥಳದಲ್ಲಿ ಪಾತಾಳ ಲೋಕದಿಂದ ಭೂಮಿಯ ಮೇಲೆ ಬರುತ್ತದೆ. ಅದೇ ಸಮಯದಲ್ಲಿ ಬ್ರಹ್ಮದೇವರು ಕುಂಭಕೋಣಂನಲ್ಲಿ ಪ್ರವಹಿಸುವಂತಹ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಜಪತಪಗಳಲ್ಲಿ ತೊಡಗಿರುತ್ತಾರೆ. ಪಾತಾಳ ಲೋಕದಿಂದ ಹೊರಬಂದಂತಹ ಸುದರ್ಶನ ಚಕ್ರವು ಬ್ರಹ್ಮದೇವರ ಮಡಲಿನಲ್ಲಿ ಬಂದು ಇಳಿಯುತ್ತದೆ. ಸುದರ್ಶನ ಚಕ್ರದ ಮಹತ್ಕಾರ್ಯದಿಂದ ಸಂತುಷ್ಟರಾದಂತಹ ಬ್ರಹ್ಮದೇವರು ಸುದರ್ಶನ ಚಕ್ರವನ್ನು ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಹೀಗೆ ಪ್ರತಿಷ್ಠಾಪಿತಗೊಂಡಂತಹ ಸುದರ್ಶನ ಚಕ್ರವು ಅತ್ಯಂತ ತೇಜಸ್ಸು ಹಾಗೂ ಪ್ರಕಾಶದಿಂದ ಹೊಳೆಯಲಾರಂಭಿಸುತ್ತದೆ. ಇದರ ಹೊಳಪಿನ ಮುಂದೆ ಸೂರ್ಯದೇವನೇ ಮಂಕಾಗಿ ಬಿಡುತ್ತಾನೆ. ಸೂರ್ಯದೇವನಿಗಿಂತ ಸುದರ್ಶನ ಚಕ್ರದ ತೇಜಸ್ಸು ಹೆಚ್ಚಾಗಿ ಇದ್ದ ಕಾರಣದಿಂದಲೇ ಸೂರ್ಯದೇವನು ಅಸೂಯೆಪಟ್ಟು ತನ್ನ ತೇಜಸ್ಸನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಾನೆ. ಸೂರ್ಯದೇವನ ಶಾಖವನ್ನು ತಾಳಲಾರದಂತಹ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳು ತೊಂದರೆ ಅನುಭವಿಸಬೇಕಾಗುತ್ತದೆ. ಆಗ ಸುದರ್ಶನ ಚಕ್ರವು ಸೂರ್ಯನ ಎಲ್ಲ ತೇಜಸ್ಸನ್ನು ತನ್ನಲ್ಲಿ ಹೀರಿಕೊಳ್ಳತೊಡಗುತ್ತದೆ. ತೇಜಸ್ಸನ್ನು ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪಗೊಂಡಂತಹ ಸೂರ್ಯದೇವನು ತನ್ನ ತೇಜಸ್ಸನ್ನು ಮರಳಿಸುವಂತೆ ಈ ಸ್ಥಳದಲ್ಲಿ ಮಹಾವಿಷ್ಣು ದೇವರನ್ನು ಕೋರಿಕೊಳ್ಳುತ್ತಾನೆ. ಸೂರ್ಯದೇವರ ಭಕ್ತಿಗೆ ಮೆಚ್ಚಿದಂತಹ ಮಹಾವಿಷ್ಣು ದೇವರು ಸುದರ್ಶನ ಚಕ್ರದ ಮಧ್ಯಭಾಗದಿಂದ ಹೊರಹೊಮ್ಮಿ ಸೂರ್ಯದೇವರ ತೇಜಸ್ಸನ್ನು ಮರಳಿಸಿ ಸೂರ್ಯದೇವರನ್ನು ಆಶೀರ್ವದಿಸುತ್ತಾರೆ. ತದನಂತರ ಮಹಾವಿಷ್ಣು ದೇವರು ತಮ್ಮ ಆಯುಧವಾದ ಸುದರ್ಶನ ಚಕ್ರದ ರೂಪದಲ್ಲಿಯೇ ನೆಲೆಸುತ್ತಾರೆ. ಹಾಗಾಗಿಯೇ ಮಹಾವಿಷ್ಣುವನ್ನು ಚಕ್ರಪಾಣಿ ಎಂದೇ ಕರೆಯಲಾಗುತ್ತದೆ. ಸಾಕ್ಷಾತ್ ಸೂರ್ಯದೇವನೇ ಮಹಾವಿಷ್ಣು ದೇವರಿಗೆ ಶರಣಾದಂತಹ ಕ್ಷೇತ್ರ ಇದಾದ್ದರಿಂದ ಈ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಎಂದು ಸಹ ಕರೆಯಲಾಗುತ್ತದೆ. ಈ ಸ್ಥಳದಲ್ಲಿ ನವಗ್ರಹಗಳ ಅಧಿಪತಿಯಾಗಿರುವಂತಹ ಸೂರ್ಯದೇವರೇ ಭಗವಂತರಿಗೆ ಶರಣಾದ್ದರಿಂದ ತಮ್ಮ ಜಾತಕಗಳಲ್ಲಿ ಗ್ರಹ ದೋಷಗಳನ್ನು ಅನುಭವಿಸುತ್ತಿರುವವರು, ಸಾಡೆ ಸಾತ್ ಶನಿಬಾಧೆಯಿಂದ ಬಳಲುತ್ತಿರುವವರು, ರಾಹುಕೇತು ದೋಷಗಳನ್ನು ಅನುಭವಿಸುತ್ತಿರುವವರು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದರೆ ಗ್ರಹ ಬಾಧೆಗಳಿಂದ ಉಂಟಾಗುವ ಕಷ್ಟಗಳು ನಿವಾರಣೆಯಾಗುತ್ತವೆ. ಸುದರ್ಶನ ಹೋಮ, ತಿರುಮಂಜನ ಹಾಗೂ ಸಹಸ್ರನಾಮಾರ್ಚನೆಗಳು ಕುಂಭಕೋಣಂನ ಚಕ್ರಪಾಣಿ ದೇಗುಲದಲ್ಲಿ ನಡೆಸಲಾಗುವಂತಹ ವಿಶೇಷ ಸೇವೆಗಳಾಗಿವೆ. ಸುದರ್ಶನ ಹೋಮದ ಮೂಲ ಹಾಗೂ ಆಧಾರವಾಗಿರುವಂತಹ ಸುದರ್ಶನ ಚಕ್ರವು ಈ ದೇಗುಲದ ಪ್ರಧಾನ ದೇವರು. ಹಾಗಾಗಿಯೇ ಈ ದೇಗುಲದಲ್ಲಿ ಸುದರ್ಶನ ಹೋಮವನ್ನು ಕೈಗೊಂಡರೆ ಭಕ್ತರ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ವೃದ್ಧಿಯಾಗುತ್ತದೆ. ವಿವಾಹ ಭಾಗ್ಯ ಹಾಗೂ ಕಂಕಣ ಭಾಗ್ಯಗಳಿಗಾಗಿ ಈ ದೇಗುಲದಲ್ಲಿ ತಿರುಮಂಜನಮ್ಮನ್ನು ನಡೆಸಲಾಗುತ್ತದೆ.
ಈ ಆಲಯದಲ್ಲಿ ಪೂಜಿಸಲಾಗುವಂತಹ ಚಕ್ರಪಾಣಿ ದೇವರಿಗೆ ಶಿವದೇವರಂತೆಯೇ ಮೂರು ಕಣ್ಣುಗಳಿವೆ. ಚಕ್ರಪಾಣಿ ದೇವರು ಮೂರು ಕಣ್ಣುಗಳನ್ನು ಹೊಂದಿರುವುದರಿಂದ ಅರ್ಚನೆಯಲ್ಲಿ ಕುಂಕುಮ, ತುಳಸಿ ಹಾಗೂ ಬಿಲ್ವಪತ್ರೆ ಒಟ್ಟು ಮೂರು ವಸ್ತುಗಳನ್ನು ಬಳಸಲಾಗುತ್ತದೆ. ಶಿವಪೂಜೆಯಲ್ಲಿ ಬಳಸಲಾಗುವಂತಹ ಬಿಲ್ವಪತ್ರೆಯನ್ನು ಮಹಾವಿಷ್ಣು ದೇವರ ಪೂಜೆಯಲ್ಲೂ ಬಳಸುವುದು ಕುಂಭಕೋಣಂನ ಚಕ್ರಪಾಣಿ ದೇಗುಲದ ಮತ್ತೊಂದು ವೈಶಿಷ್ಟ್ಯತೆ. ಕುಂಭಕೋಣಂ ರೈಲ್ವೆ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ತಟದಲ್ಲಿ ಚಕ್ರಪಾಣಿ ದೇಗುಲ ಸ್ಥಿತವಿದೆ. ಸುದರ್ಶನ ಚಕ್ರವೂ ಸಹ ಪ್ರಧಾನ ದೇವರಾಗಿ ನೆಲೆಸಿರುವಂತಹ ವಿಶೇಷ ಆಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರು ಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.